ಭಾಳ ಸಂತೋಷ ಆಗುತ್ತೆ. ಮೋಸ್ಟ್ಲಿ 2019 ಫಸ್ಟ್ 100 ಡೇಸ್ ಮೂವಿ ಇದು. ಆ್ಯಂಡ್ ಎಲ್ಲದಕ್ಕೂ ಭಾಳ ಮುಖ್ಯವಾಗಿ ಪ್ರೇಕ್ಷಕರು ಕಾರಣ. ಇದನ್ನು ಒಪ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ, 100 ಡೇಸ್ನ ಗಡಿ ದಾಟಿಸಿ ಇನ್ನೂ ಮುನ್ನಡೆಸ್ತಾ ಇದ್ದಾರೆ. ಇವತ್ತಿನ ದಿವಸ ಇನ್ನೂ ಸುಮಾರು ಬೆಂಗಳೂರಿನಲ್ಲೇ ಒಂದು 19 ಶೋಸ್ಗಳು ನಡೀತಿದ್ದಾವೆ ಬೆಂಗಳೂರಿನಲ್ಲೇ. ಸೊ ಇದೆಲ್ಲ ಬ್ಲೆಸ್ಸಿಂಗ್ಸ್. ನನ್ನ ತಂದೆ ತಾಯಿ, ನನ್ನ ನಿರ್ಮಾಪಕರ ತಂದೆ ತಾಯಿ, ಅವರು ನಂಬಿದ ದೇವರುಗಳು, ಏನೇನಿದೆ ಎಲ್ಲರ ಆಶೀರ್ವಾದ ಕಾರಣ ಆಗಿದೆ. ಮತ್ತು ಮುಖ್ಯವಾಗಿ ನಮ್ಮ ನಿರ್ಮಾಪಕರು ನನ್ನನ್ನು ನಂಬಿ ಈ ಥರದ್ದೊಂದು ಸಿನಿಮಾಗೆ ಕಟ್ಟೋದಕ್ಕೆ ಬೆನ್ನೆಲುಬಾಗಿ ನಿಂತದ್ದು ಕಲಾವಿದರು, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ನನ್ನ ರೈಟರ್ಸು, ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಈ ಥರದ್ದೊಂದು ಸಿನಿಮಾನ ನನಗೆ ಕಟ್ಟೋದಕ್ಕೋಸ್ಕರ ಬೆಂಬಲವಾಗಿ ನಿಂತರು. ಇದೇ ಕಾರಣದಿಂದ ನಾವು ಅಷ್ಟು ಶ್ರದ್ಧೆಯಿಂದ ಈ ಸಿನಿಮಾವನ್ನು ತಂದು ಇಲ್ಲಿ ಬಿಟ್ಟಿವಿ. ಇದಾದ ನಂತರ ನಮ್ಮ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಅವರು ಮತ್ತು ಈ ಪ್ರೇಕ್ಷಕರು, ಅವರು ಪ್ರೇಕ್ಷಕರಿಗೆ ತಲುಪಿಸಿದ್ರು, ಪ್ರೇಕ್ಷಕರು ಇದನ್ನು ನೋಡಿದ್ರು. ಇದೆಲ್ಲವದರ ಜೊತೆಗೆ ಮೇಲುಗಡೆ ಈ ಕೇಕ್ ಮೇಲೆ ಟಾಪಪ್ ಆಗ್ತಾರಲ್ಲ ಆ ಥರ, ನೀವುಗಳು ಅಂದರೆ ಮಾಧ್ಯಮದವರು ನಮ್ಮನ್ನು ನಾವು ಮುಹೂರ್ತ ಮಾಡಿದಾಗಲಿಂದ ಹಿಡಿದು ಇಲ್ಲಿವರೆಗೂ 100 ಡೇಸ್ ಆಗಿದೆ, ಇವತ್ತಿನವರೆಗೂ ನಮ್ಮ ಜೊತೆಯಲ್ಲಿದ್ದೀರಿ, ನಮ್ಮ ಮನಸ್ಸಿನ ಆಳದ ಎಲ್ಲ ವಿಚಾರಗಳನ್ನು ಪ್ರೇಕ್ಷಕರಿಗೆ ತಲುಪಿಸ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ. ಖಂಡಿತ ಖಂಡಿತ, ನಾವು ರೆಡಿ ಮಾಡ್ತಾ ಇದ್ದೀವಿ, ಸ್ಕ್ರಿಪ್ಟು ರೆಡಿ ಆಗ್ತಾ ಇದೆ. ಒಂದು ಯುನಿಕ್ ಥಾಟನ್ನು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ರೈಟರ್ ಆಲ್ರೆಡಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಅದು ನನ್ನ ಹತ್ರ ಬರುತ್ತೆ, ಅದು ನನ್ನ ಸ್ಕ್ರೀನ್ ಪ್ಲೇ ನಾನು ಮಾಡಬೇಕು. ಅದಾದ ನಂತರ ಮತ್ತೆ ಎಲ್ಲರ ತಯಾರಿ ಶುರು ಆಗುತ್ತೆ. ಈ ವರ್ಷದ ಕೊನೆಯಲ್ಲಿ ಎಕ್ಸೆಪ್ಟ್ ಶುರು ಆಗುತ್ತೆ, ರಿಲೀಸ್ ಆಗಿಬಿಡುತ್ತೆ ಅಂತ ಹೇಳೋದು ತಪ್ಪಾಗತ್ತೆ, ಶುರು ಆಗುತ್ತೆ ಈ ವರ್ಷದ ಕೊನೆಯಲ್ಲಿ ಶುರು ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಬೆಲ್ ಬಾಟಮ್ 2 ತರ್ತೀವಿ.